ದೇಶಕ್ಕೆ ಒಂದು ಸುಭದ್ರವಾದ ಸರ್ಕಾರ ಬೇಕಿದೆ, ಅದು ನರೇಂದ್ರ ಮೋದಿ ಅವರಿಂದ ಮಾತ್ರ ಸಾಧ್ಯ ಎಂದು ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಹೇಳಿದ್ದಾರೆ. ಶಿರಾನಗರದಲ್ಲಿ ಚಿತ್ರದುರ್ಗ ಲೋಕಸಭೆ ಕ್ಷೇತ್ರದ ಅಭ್ಯರ್ಥಿ ಗೋವಿಂದ ಕಾರಜೋಳ ಅವರ ಪರ ಪ್ರಚಾರ ಸಭೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ಎಚ್ ಡಿ ಕುಮಾರಸ್ವಾಮಿ, ಕೇಂದ್ರದಲ್ಲಿ ಎನ್ಡಿಎ ಸರ್ಕಾರ ಬಂದರೆ ಸಂವಿಧಾನವನ್ನೇ ರದ್ದು ಮಾಡುತ್ತಾರೆ ಎಂದು ನಂಬಿಸುತ್ತಿದ್ದಾರೆ, ಇದು ಸುಳ್ಳು, ಅದನ್ನು ದಲಿತ ಯುವಕರು ನಂಬಬಾರದು. ಅಂಬೇಡ್ಕರ್ ಅವರು ನಿಧನರಾದಾಗ ಅವರನ್ನು ಸಮಾಧಿ ಮಾಡುವುದಕ್ಕೂ ಕಾಂಗ್ರೆಸ್ನವರು ಜಾಗ ಕೊಡಲಿಲ್ಲ. ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಗೆದ್ದರೆ ಮಲ್ಲಿಕಾರ್ಜುನ ಖರ್ಗೆ ಏನು ಆಗಿಬಿಡುತ್ತಾರೋ ಎಂದು ನಂಬಿಸುತ್ತಿದ್ದಾರೆ ಎಂದು ಕಾಂಗ್ರೆಸ್ ಮೇಲೆ ಟೀಕಾ ಪ್ರಹಾರ ನಡೆಸಿದರು. ಕಳೆದ 10 ವರ್ಷಗಳಿಂದ ಸಮರ್ಥ ನಾಯಕತ್ವದ ಸರ್ಕಾರ ಇದೆ, ಮೋದಿ ಅವರು ಉತ್ತಮವಾಗಿ ಕೆಲಸ ಮಾಡಿದ್ದಾರೆ, ಈ ಭಾಗದ ಸಮಸ್ಯೆಗಳು ಶಾಶ್ವತವಾಗಿ ಪರಿಹಾರ ಕಾಣುತ್ತವೆ ಎಂದು ಅವರು ಭರವಸೆ ನೀಡಿದರು. ಅಂಬೇಡ್ಕರ್ ಅವರನ್ನ ಲೋಕಸಭೆಗೆ ಪ್ರವೇಶ ಮಾಡ್ಲಿಕ್ಕೆ ಬಿಡಲಿಲ್ಲ. ಅವತ್ತು ಲೋಕಸಭೆಗೆ ಅವರು ಹೋಗ್ಲಿಕ್ಕೆ ವೆಸ್ಟ್ ಬೆಂಗಾಲ್ನ ಒಬ್ಬ ಇದ್ದಂತ ಅಲ್ಲಿ ಲೋಕಸಭಾ ಸದಸ್ಯರು ರಾಜೀನಾಮೆ ಕೊಟ್ಟು ಅವ್ರನ್ನ ಲೋಕಸಭೆಗೆ ಬರ್ತಕ್ಕಂಥ ಒಂದು ಶಕ್ತಿಯನ್ನು ತುಂಬಿಕೊಟ್ರು. ಅದಾದ ನಂತರ ಮಹಾರಾಷ್ಟ್ರದಲ್ಲಿ 2 ಚುನಾವಣೆ ನಿಲ್ತಾರೆ. 2 ಚುನಾವಣೆ ನಿಂತಿದ್ದಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಸೋಲಿಸಿದಂಥ ಮಹಾನುಭಾವರು ಇದೇ ಕಾಂಗ್ರೆಸ್ ನಾಯಕರು. ಅವತ್ತಿನ ದಿನ ಮೀಸಲಾತಿ ವ್ಯವಸ್ಥೆಯನ್ನು ಈ ದೇಶದಲ್ಲಿ ತರಬಾರದು ಅಂತೇಳಿ ವಿರೋಧ ಮಾಡಿದವರು ಇದೇ ಕಾಂಗ್ರೆಸ್ನವರು. ಈಗ ಭಾಷಣ ಮಾಡ್ತಾ ಇದ್ದಾರೆ, ದಲಿತ ಕೈರಿಗಳಿಗೆ ಹೋಗಿ ಇವತ್ತು ನಮ್ಮ ಯುವಕರನ್ನ ದಾರಿ ತಪ್ಪಿಸ್ತಾ ಇದ್ದಾರೆ. ನರೇಂದ್ರ ಮೋದಿ ಅವರಿಗೆ ಬಾರಿ 400 ಸ್ಥಾನ ಗೆದ್ದರೆ ಇವತ್ತು ಅಂಬೇಡ್ಕರ್ ಅವರು ರಚನೆ ಮಾಡಿರ್ತಕ್ಕಂಥ ಸಂವಿಧಾನವನ್ನು ರದ್ದು ಮಾಡಿಬಿಡ್ತಾರೆ, ಮೀಸಲಾತಿಯನ್ನು ರದ್ದು ಮಾಡಿಬಿಡ್ತಾರೆ. ಈ ಒಂದು ಅಪಪ್ರಚಾರ ಏನು ಮಾಡ್ತಾ ಇದ್ದಾರೆ. ನಾನು ದಲಿತ ಸಮಾಜದ ಬಂಧುಗಳಿಗೆ ಈ ವೇದಿಕೆ ಮುಖಾಂತರ ಮನವಿ ಮಾಡ್ತೇನೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಕೊಟ್ಟಿರ್ತಕ್ಕಂಥ ಸಂವಿಧಾನದ ಹಕ್ಕುಗಳನ್ನು ನಿಮಗೇನು ಕೊಟ್ಟಿದ್ದಾರೆ, ಯಾರೂ ಸಹ ಆ ಸಂವಿಧಾನವನ್ನು ರದ್ದು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಹಲವಾರು ಬದಲಾವಣೆಗಳನ್ನು ತಂದಿದ್ದರೆ ಅದು BJP ಪಕ್ಷ ತಂದಂಥದ್ದಲ್ಲ, ಇದೇ ಕಾಂಗ್ರೆಸ್ ನಾಯಕರು ಹಲವಾರು ತಿದ್ದುಪಡಿಗಳಿಂದ ತಂದಿರತಕ್ಕಂಥದ್ದು ಆ ಮಹಾನುಭಾವರುಗಳೇ. ಇದನ್ನು ದಲಿತ ಸಮಾಜಗಳು ಅರ್ಥ ಮಾಡಿಕೊಳ್ಳಿ. ಇದು ಒಂದು ಭಾಗ. ಈಗ ಯಾವ ಕಾಂಗ್ರೆಸ್ನ ಸರ್ಕಾರ ಆಡಳಿತಕ್ಕೆ ಬಂದರು, ಕಳೆದ ಚುನಾವಣೆಯಲ್ಲಿ ಈಗ ಗೋವಿಂದ ಕಾರಜೋಳ ಹೇಳ್ತಾ ಇದ್ರು ಎತ್ತಿನ ಹೊಳೆ ಬಗ್ಗೆ, ಅಲ್ಲಿಂದ ಅಪ್ಪರ ಭದ್ರ ಬಗ್ಗೆ, ಏನೋ ಒಂದು ತ್ರಿವೇಣಿ ಸಂಗಮ ಆಗಬೇಕು ಅಂತ ಹೇಳಿ ಇಲ್ಲಿಗೆ ಹೇಳ್ತಾ ಇದ್ರಲ್ಲ ಕಾವೇರಿ ಇದೆಲ್ಲ ಸೇರಿ. ಇವತ್ತು ಕಾಂಗ್ರೆಸ್ನ ಮಹಾನ್ ನಾಯಕರು ನಮ್ಮ ಕನಕಪುರದವರು ಏನು ಜನಗಳ ಮುಂದೆ ಬಂದು ಹೇಳಿದ್ದೇ ಹೇಳಿದ್ದು, ನನಗೊಂದು ಬಾರಿ ಪೇಪರ್ ಪೆನ್ನು ಕೊಡಿ ಅಂತ ಕೇಳಿದ್ರು. ಕುಮಾರಣ್ಣ ಒಂದು ಬಾರಿ ಮುಖ್ಯಮಂತ್ರಿ ಆಗೋದ, ದೇವೇಗೌಡರು ಆಗೋದ್ರು, ಅಲ್ಲಿಂದ SM ಕೃಷ್ಣ ಅವರು ಆಗೋದ್ರು, ನನಗೂ ಒಂದು ಅವಕಾಶ ಕೊಟ್ಟು ಒಂದು ಪೇಪರ್ ರೂಪೆಯನ್ನು ಕೊಡಿ ಅಂದರು. ಅಪ್ಪ ಕೊಟ್ಟರಿ, ನೀವು ಪೇಪರ್ ರೂಪೆಯನ್ನು ಕೊಟ್ಟಿದ್ದಕ್ಕೆ ಇಲ್ಲಿ ನಿಮ್ಮ ಶಿರಾದಲ್ಲಿ ಯಾರಿವತ್ತು MLA ಇದ್ದಾರೆ, ಆ ಸರ್ಕಾರಕ್ಕೆ ಹಲವಾರು ಬಾರಿ ಮುಜುಗುರ ಆದಾಗ ಸಿದ್ದರಾಮಯ್ಯನ ಸರ್ಕಾರ ಅದೆಂಥದ್ದು ವಾಚಿನ ಪ್ರಕರಣ, ಅದೆಂಥದ್ದು ನಿಮ್ಮ ಯಾವುದೋ ಅರ್ಕಾವತಿ ಬಡಾವಣೆ, ಆ ಸರ್ಕಾರದಲ್ಲಿ ಇದೇ ಸಿದ್ದರಾಮಯ್ಯನವರಿಗೆ ಚೀಮಾರಿ ಆಗ್ತಿತ್ತು. ಅದೆಲ್ಲವನ್ನ ಬೆಡೆ ಹೊಡೆದ್ರಲ್ಲ, ಭಾಳ ಕಷ್ಟಪಟ್ಟು ಲಾ ಮಿನಿಸ್ಟರ್ ಆಗಿ ಈ ತಾಲೂಕಿನ ನಮ್ಮ ಸ್ನೇಹಿತರು ಹಿರಿಯರು